ನನಗೆ ಈ ಈ ಸಿನಿಮಾ ಜಗತ್ತಿನ ಹತ್ತಿರದಿಂದ ನೋಡೋರು ನನ್ನ ತಲೆಗೆ ಒಂದು ವಿಷಯ ತುಂಬಿದ್ರು. ಗಾಂಧಿನಗರದಲ್ಲಿ ಒಂದು ಕರಾವಳಿ ಲಾಬಿ ಇದೆ. ಕರಾವಳಿಯವರು ಯಾವುದೇ ಸಿನಿಮಾ ಮಾಡಿದ್ರು ಅವ್ರು ಓವರ್ ಹೈಪ್ ಮಾಡ್ತಾರೆ, ತುಂಬ ಬರೀತಾರೆ ಅದ್ರ ಬಗ್ಗೆ ಅಂತ. ಕರಾವಳಿಯವರು ಯಾವುದೇ ಫಿಲಮ್ ಮಾಡಿದ್ರು ಹಂಗೆ ಮಾಡ್ತಾರೆ ಅಂತ. ನಾನು ಅದೇ ಕ್ಯಾಟಗರಿಯಲ್ಲಿ ಇರಬೇಕು ಅಂತ ಅನ್ಕೊಂಡೆ. ಆದರೆ ಒಂದು ಅನ್ಯಾಚುರಲ್ ಹೈಪ್ನಿಂದ ಒಂದು ಸಿನಿಮಾ ಗೆಲ್ಸೋದಕ್ಕಾಗೋದಿಲ್ಲ, ಪುಶ್ ಮಾಡಿ ಒಂದು ಸಿನಿಮಾ ಗೆಲ್ಸೋದಕ್ಕಾಗೋದಿಲ್ಲ. ನ್ಯಾಚುರಲ್ ರೆಸ್ಪಾನ್ಸ್ ಅದು ಬರ್ತಾ ಇರೋದು. ಇವತ್ತು ಇಂಟರ್ವ್ಯೂ ಮಾಡಬೇಕು ಅನ್ನೋ ಕಾರಣಕ್ಕೆ ನೆನ್ನೆ 10-20 ಶೋಗೆ ಹೋಗಿದ್ದೆ ನಾನು. ಹೌಸ್ಫುಲ್ ಇತ್ತು ಅದು. ಅಂಥದ್ದೊಂದು ಪ್ರಾಸೆಸ್ ಇದೆಯಾ, ಸಿಸ್ಟಮ್ ಇದೆಯಾ, ಸಪೋರ್ಟ್ ಸಿಸ್ಟಮ್ ಇದೆಯಾ ಒಂದು ಸಿನಿಮಾ ಗೆಲ್ಸೋದಕ್ಕೆ? ಆ ಸಿಸ್ಟಮ್ ವರ್ಕ್ ಆಗುತ್ತೆ ಅನ್ಸುತ್ತಾ ನಿಮಗೆ? ವರ್ಕ್ ಆಗಲ್ಲ. ಅದು ಆಗಲ್ಲ. ಓಪನಿಂಗ್ ಜನ ಸೇರಿಸ್ಬೋದು, ಅವರೇ ಬೈಕೊಂಡು ಹೋಗ್ಬಿಟ್ರೆ ಮತ್ತೆ ಯಾರು ಬರಲ್ವಲ್ಲ. ಕರೆಕ್ಟ್. ಸೊ ನೀವು ಸಿನಿಮಾ ನೋಡ್ತಾ ಮುಗಿಬೇಕಾದ್ರೆ ನಿಮ್ಗೆ ಏನು ಟೇಕವೇ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಅದು ನಿಮ್ಗೇನು ನಿಮ್ಮ ಜೊತೆ ಕ್ಯಾರಿ ಮಾಡ್ತಿಲ್ಲ ಅಂತಂದಾಗ ಅದು ಅಲ್ಲೇ ಸೋಲ್ತು ಅಂತ ಅರ್ಥ. ಸೊ ಹೈಪ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಈಗ ತುಂಬ ದೊಡ್ಡ ನಟರಿಗೆ, ದೊಡ್ಡ ಬಳಗದ ಅಭಿಮಾನಿಗಳಿದ್ದಾಗ ಒಂದು ಸಲಕ್ಕೆ ಅವ್ರು ಬಂದು ನೋಡ್ಬೋದು. ಅಲ್ಟಿಮೇಟ್ಲಿ ಅದಾದಮೇಲೆ ಅವ್ರನ್ನ ಇಷ್ಟಪಡ್ತೀವಿ ನಾವು, ಬಟ್ ಒಳಗಡೆ ಕಂಟೆಂಟ್ ನಮ್ಗೆ ಇಷ್ಟ ಆಗಲಿಲ್ಲ ಅಂತಂದಾಗ ಅದು ಲಾಂಗ್ ರನ್ ಸಸ್ಟೈನ್ ಆಗಲ್ಲ ಅದು. ಆಮೇಲೆ ಇನ್ನೊಂದು, ಗಾಂಧಿನಗರದಲ್ಲಿ ಕರಾವಳಿ ಲಾಬಿ ಅನ್ನೋದಕ್ಕೆ ನಾವು ಆ ಕಡೆಗೆ ಕಾಲಕ್ಕಲ್ಲ ಹಾಕಲ್ಲ ಅಂತ. ಹೌದು, ಹೋಗೋದೇ ಅಲ್ಲಿಗೆ ರಿಲೀಸ್ ಟೈಮಲ್ಲಿ ಡಿಸ್ಟ್ರಿಬ್ಯೂಷನ್ಗೆ ಜಯಣ್ಣ ಆಫೀಸ್ಗೆ ಹೋಗ್ತೀವಿ. ಓಕೆ, KRG ಕಾರ್ತಿಕ್ ಗೌಡರ ಆಫೀಸ್ಗೆ ಹೋಗ್ತೀವಿ. ಅಲ್ಲಿ ಅಷ್ಟೇ ವಿಚಾರ ಬಿಟ್ಟರೆ ಅನ್ನಪೂರ್ಣ ಅಂತ ಒಂದು ಹೋಟ್ಲ್ ಇದೆ, ಒಳ್ಳೆ ಬಿರಿಯಾನಿ ಸಿಗುತ್ತೆ, ಅದು ತಿನ್ನಕ್ಕೆ ಹೋಗ್ತೀವಿ ಅಲ್ಲಿ. ರಿಲೀಸ್ ಆದರೆ ಥಿಯೇಟ್ರ್ ವಿಸಿಟ್ ಮಾಡ್ತೀವಿ. ಇಷ್ಟೇ ಬಿಟ್ಟರೆ ಈ ಏನಾಗುತ್ತೆ ಅಂತಂದರೆ ತುಂಬ ಕಾಣಿಸ್ಕೊಳ್ಳೋಕ್ಕೂ ಹೋಗಬಾರ್ದು, ತುಂಬ ಜಾಸ್ತಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಹೋಗಬಾರ್ದು ಅನ್ನೋ ಒಂದು ಸೆನ್ಸ್ ಇತ್ತು ನನಗೆ. ಯಾಕಂದ್ರೆ ನಾನು ಇಂಡಸ್ಟ್ರಿಗೆ ಒಂದು 18 ವರ್ಷ ಆಯಿತು. ಸೊ ಹಾಗಾಗಿ ತಣ್ಣಗೆ ಸೈರಲ್ಲೇ ಕೆಲಸ ಮಾಡಿ ಮುಗಿತ ಎಸ್ಕೇಪ್ ಅಲ್ಲಿಂದ. ಎಸ್, ಅನೇಕರು ಬಂದಿದ್ದಾರೆ ನಿಮ್ಮನ್ನು ಕಾತರದಿಂದ ಕಾಯ್ತಾ ಇದ್ದಾರೆ ಪ್ರಶ್ನೆ ಕೇಳೋದಕ್ಕೆ. ಎಸ್, ಈ ಕಾಡೆ ನಿಮ್ಮ ಅಪ್ಪಂದ ಅನ್ನೋ ಡೈಲಾಗ್ ನಾನು ರಿಕ್ಕಿಲಿ ರಕ್ಷಿತ್ ಅವರ ಕ್ಯಾರೆಕ್ಟರಿಂದ ಕೇಳಿದ್ದೆ. ಸೊ ನಾನು ರಿಕ್ಕಿ ನಿಜಕ್ಕೂ ನಾಪಕ ಬಂತೆ ಸಿನಿಮಾದ ಮೂಲಕ. ಅಂದರೆ ಪ್ರಾಬಬ್ಲಿ ನಾನು ತಪ್ಪಿದ್ದೆ, ಕ್ಷಮಿಸಿ ಸರ್. ಅದು ಕಮರ್ಷಿಯಲ್ ಎಷ್ಟು ಸಕ್ಸಸ್ಫುಲ್ ಆಗಿರಲಿಲ್ಲ, ಪ್ರಾಬ್ಲಿ ಹೆಚ್ಚು ಜನರಿಗೆ ರೀಚ್ ಆಗಿರಲಿಲ್ಲ. ಕ್ಷಮೆ ಏನಿಲ್ಲ, ಸತ್ಯ. ಸೊ ಮತ್ತೆ ಆ ಒಂದು ಲೈನ್, ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಸಂಘರ್ಷ, ಇಷ್ಟೆಲ್ಲ ನೀವು ಅನುಭವಿಸಿದ್ರು, ಮತ್ತೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ನಿಮಗೆ? ಅಂದರೆ ಮತ್ತೆ ನಿಮ್ಗೆ ಅನ್ನಿಸ್ತಾ ಆ ಸ್ಕೇಲಲ್ಲಿ ಆಗುತ್ತಾ ಇಲ್ವಾ, ಲಿಮಿಟೇಷನ್ಸ್ ಇತ್ತಾ ನಿಮಗೆ ಮಾಡೋದಕ್ಕಿಂತ ಮುಂಚೆ? ರಿಕ್ಕಿ ಯೋಚನೆ ಇರಲಿಲ್ಲ ಇದು ಮಾಡಬೇಕಾದ್ರೆ. ಮೂಲತಃ ನಾನು ನಂಬೋದು, ನಾವು ಎಷ್ಟು ರೀಜನಲ್, ಎಷ್ಟು ರೂಟೆಡ್ ಕಥೆಗಳು ಹೇಳ್ತೀವಿ ಅದು ಯೂನಿವರ್ಸಿಗೆ ತಲುಪುತ್ತೆ ಅಂತ ನಾನು ನಂಬ್ತೀನಿ. ಸೊ ಮತ್ತು ನಾನೊಬ್ಬ ಬಿಲೋ ಆ್ಯಾವ್ರೇಜ್ ಸ್ಟೂಡೆಂಟ್, ನನಗೆ ಓದೋಕ್ಕೆ ಸಿಕ್ಕಾಬಿಟ್ಟು ಟೈಮ್ ಬೇಕು, ನಾನು ಓದಲ್ಲ, ಪಾಸ್ ಆಗಿದ್ದೆ ಭಾಳ ಆಶ್ಚರ್ಯ, ಮಿಸ್ಟ್ರಿ ಅದು. ಓಕೆ, ಅಂಥವ್ರ ಸಾಧನೆ ಮಾಡಿದ್ರೆ ಈ ರ್ಯಾಂಕ್ ಸ್ಟೂಡೆಂಟ್ಗಳು ಎಲ್ಲಿ ಕಳೆದೋಗಿದ್ರೆ ಗೊತ್ತಾಗಲ್ಲ. ಬಟ್ ನಾನು ಸಮಾಜವನ್ನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಇವತ್ತು ನಾನು ಅವ್ರ ಜೊತೆ ಕನೆಕ್ಟ್ ಆಗಿರೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಾನು ಊರಿಗೆ ಹೋದರೆ ನನ್ನ ಆ ಸ್ನೇಹಿತರುಗಳ ಜೊತೆಗೆ ನನ್ನ ಯಾವ ಸೆಲೆಬ್ರಿಟಿ ಸ್ಟೇಟಸ್ ಇರಲ್ಲ ಅಲ್ಲಿ, ನಾರ್ಮಲಿ ಮೇಂಟೈನ್ ಮಾಡೋಕೆ ಹೋಗಲ್ಲ ನಾನು, ಬೇಕಂತಲೇ ಮಾಡಲ್ಲ. ಸೊ ಆವಾಗ ನನ್ನ ಹತ್ತಿರಕ್ಕೆ ಬರ್ತಾರೆ, ಅಲ್ಲಿನ ಸಮಸ್ಯೆಗಳೇನಾಗ್ಬೋದು, ಇಂಟ್ರೆಸ್ಟಿಂಗ್ ವಿಚಾರಗಳೇನು, ನಮ್ಮ ಮಣ್ಣು, ಆ ಭೂಮಿ, ಆ ಕೃಷಿ, ಅಲ್ಲಿನ ಕಲ್ಚರ್ ಏನು, ಇವು ನನಗೆ ಹೆಚ್ಚು ನನ್ನನ್ನು ಇಂಟ್ರೆಸ್ಟಿಂಗ್ ಆಗಿ ಕತೆ ಮಾಡ್ತಾ ಮಾಡ್ತಾ ಅದನ್ನು ಹೇಳಬೇಕು ಅಂತ ನನ್ನನ್ನು ಪುಷ್ ಕೊಡ್ತಾ ಹೋಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.